Subscribe and press the bell icon on the YouTube app to never miss an update from Shemaroo Kids Kannada. Shemaroo Kids. Gajamukhasura. Yelli adigi kondidiya dushta? ನೀನು ದುರ್ಬಲರ ಮೇಲೆ ಅತ್ಯಾಚಾರ ಮಾಡುವ ದಿನಗಳು ಪೂರ್ಣಗೊಂಡಿವೆ. ನಾನು ಇಂದು ನಿನಗೆ ಮಹಾದೇವನ ಆಶೀರ್ವಾದದ ದುರುಪಯೋಗ ಮಾಡಿದ್ದಕ್ಕೆ ಶಿಕ್ಷೆ ನೀಡಲು ಬಂದಿದ್ದೇನೆ. ನನ್ನನ್ನು ದೊಡ್ಡ ದೊಡ್ಡ ಶೂರವೀರ ದೇವತೆಗಳು ಹಾಗೂ ದಾನವರು ಸೋಲಿಸಲಿಲ್ಲ. ನೀನಂತೂ ಇನ್ನು ಪುಟ್ಟ ಹುಡುಗನೋ? ನಿನಗೋಸ್ಕರವಂತೂ ನನ್ನ ಒಬ್ಬ ರಾಕ್ಷಸನೇ ಸಾಕು. ನಿನ್ನ ರಾಕ್ಷಸರು ಮೊದಲೇ ನನ್ನ ಜೊತೆ ಹೋರಾಡಿ ಸೋತ್ ಹೋಗಿದ್ದಾರೆ. ಈಗ ಸರದಿ ನಿನ್ನದು. ಮೂರ್ಖ ಬಾಲಕ ಗಣೇಶ, ನೀನು ನನ್ನ ರಾಕ್ಷಸನನ್ನು ಕೊಂದಿದ್ದು ಸರಿಯಲ್ಲ. ಆದ್ರೆ ನಾನ್ಯಾರೆಂದು ನಿನಗೆ ಗೊತ್ತಿಲ್ಲ. ನನಗೆ ವರ ಲಭಿಸಿದೆ. ಯಾವುದೇ ದೇವತೆ, ಮನುಷ್ಯ ಹಾಗೂ ದಾನವ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಈಗ ನಾನು ನಿನ್ನನ್ನು ಬಿಡುವುದಿಲ್ಲ. ಗಜಮುಖ, ಈಗಂತೂ ಈ ಆಟ ಸಾಕಾಗಿದೆ. ಈಗ ನಾನು ನಿನಗೆ ಚೂರು ಸರಿಯಾಗಿ ಪಾಠ ಕಲಿಸ್ತೀನಿ. ನಿನಗೆ ಸಿಕ್ಕಿದ ವರದಾನಗಿಂತ ನಾನು ಭಿನ್ನನು. ಯಾಕೆಂದ್ರೆ ಈ ಶರೀರ ಮನುಷ್ಯನದ್ದು ಹಾಗೂ ತಲೆ ಆನೆಯದ್ದು. ಈಗ ನೀವು ನನ್ನನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಹಾಗೋ ವಿಷಯ. ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ.
ಇನ್ಮೇಲೆ ನಾನೆಂದು ಯಾವುದೇ ಕೆಟ್ಟ ಕೆಲಸ ಮಾಡೋಲ್ಲ ಮತ್ತು ಸದಾಕಾಲ ನನ್ನ ಈ ರೂಪದಲ್ಲಿ ನಿಮ್ಮ ಚರಣಗಳ ದಾಸನಾಗಿಯೇ ಇರುತ್ತೇನೆ. ಸರಿ ಆಗ್ಲಿ, ಅಲ್ಲದಿದ್ರು ನಿನ್ನ ಮೇಲೆ ಸವಾರಿ ಮಾಡಿ ನನಗೆ ತುಂಬಾ ಮಜಾ ಬಂತು. ಇವತ್ತಿನಿಂದ ನಾನು ನಿನ್ನನ್ನು ನನ್ನ ಮುದ್ದಿನ ವಾಹನ ಆಗಿಸ್ತೀನಿ. ಯಾಕೆ, ನೀನು ನನ್ನನ್ನು ಹೊತ್ತೊಯ್ಯುತ್ತೀಯಲ್ವಾ? ನೀವು ಹೇಳಿದಂತೆ ಆಗ್ಲಿ, ಆದ್ರೆ ಒಂದು ಕೃಪೆ ಮಾಡಿ, ನನ್ ಕಿವಿಯನ್ ಮಾತ್ರ ಹೆಣ್ಬೇಡಿ, ಅಲ್ದಿದ್ರು ತುಂಬಾನೇ ಉದ್ದವಾಗಿದೆ. ಬನ್ನಿ ಕೂತ್ಕೊಳ್ಳೆ. ರಾಜ ಮತ್ತೊಮ್ಮೆ ಆ ದುಷ್ಟ ರಾಕ್ಷಸನಾಗೋಕೆ ಮನಸ್ಸಾಗ್ತಿಲ್ಲ ತಾನೇ? ಇಲ್ಲ ಇಲ್ಲ ಪ್ರಭು, ನಾನು ಹೀಗೇನೆ ನಿಮ್ಮ ಚರಣದ ಅಡಿಯಲ್ಲೇ ಇರ್ತೀನಿ. ಹಾಗಿದ್ರೂ ಮೊದಲು ನಾನು ತುಂಬಾ ಭಯಾನಕವಾಗಿದ್ದೆ, ಈಗಂತೂ ನಾನು ತುಂಬಾ ಸುಂದರವಾಗಿದ್ದೀನಿ. ಹಾ, ಈಗ ತಿಳಿಯಿತು ನೋಡು, ಎಷ್ಟು ಕೊಟ್ಟ ಮೂಷಿಕ ಗಣಪತಿಯ ಭಾರ ಹೇಗೆ ಎತ್ಕೋತಾನೆ ಅಂತ. ರಾಕ್ಷಸನ ಶಕ್ತಿ ಇತ್ತಲ್ಲ ಅವನಲ್ಲಿ. ಹಾಗೂ ಮನಸ್ಸು ಗಣಪತಿಯ ಚರಣಗಳಲ್ಲಿ. ಎನಿವೇಸ್, ಈ ಸ್ಟೋರಿ ಕೇಳಿದ ಮೇಲೆ ತುಂಬಾನೇ ಮಜಾ ಬಂತು, ಏಕೆಂದ್ರೆ ನಾವು ಕೂಡ ಮೂಷಿಕ ವಾಹನ ರಾಜನ ಹಾಗೆ ಧೈರ್ಯವಂತರು. ಇಂಥದ್ದೇ ಇನ್ನು ಕೆಲವು ಸೂಪರ್ ಸ್ಟೋರೀಸ್ ಹೇಳೋಣ? ಈಗ ಬೇಡವೋ ಪಂಡಿತ, ಈಗಂತೂ ಮನೆಗೆ ಹೋಗೋ ಟೈಮ್ ಆಗಿಬಿಟ್ಟಿದೆ. ಫ್ರೆಂಡ್ಸ್, ನಾವೆಲ್ಲರೂ ಮತ್ತೆ ಸಿಗೋಣ, ಗಜಾನನ ಇನ್ನೂ ಹಲವು ಒಳ್ಳೆ ಕಥೆಗಳ ಜೊತೆ. ಏನು? ಹಾ ಖಂಡಿತ, ಗಣಪತಿ ಬಾಪ್ಪ. Hi kids, hope you liked the video. Subscribe for more fun videos.